नमस्कार न्यूज़ 10 ಗೆ ಸ್ವಾಗತ ನಾನು ನವಿತಾ ಜೈನ್ ಎಸ್ಐಟಿ ಮುಂದೆ ರಮೇಶ್ ಜಾರಕಿಹೊಳಿ ಹಾಜರಾಗಿದ್ದಾರೆ ಆಡುಗೋಡಿಯ ಟೆಕ್ನಿಕಲ್ ಸೆಲ್ನಲ್ಲಿ ವಿಚಾರಣೆ ಆರಂಭ ಆಗಿದ್ದು ಸಿಡಿ ಕೇಸ್ ಗೆ ಸಂಬಂಧಪಟ್ಟ ಹಾಗೆ ರಮೇಶ್ ಜಾರಕಿಹೊಳಿ ಅವರ ವಿಚಾರಣೆ ಆರಂಭ ಆಗಿದೆ 10 ಗಂಟೆಗೆ ಬರಬೇಕು ಅಂತ ಹೇಳಿ ಕಬನ್ ಪಾರ್ಕ್ ಪೊಲೀಸರು ನಿನ್ನೆ ನೋಟಿಸ್ ಅನ್ನು ನೀಡಿದ್ರು ಮೂರನೇ ಬಾರಿಗೆ ನೋಟಿಸ್ ಅನ್ನು ನೀಡಲಾಗಿತ್ತು ರಮೇಶ್ ಜಾರಕಿಹೊಳಿ ಅವರಿಗೆ ಸಿಡಿ ಕೇಸ್ ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 10 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕಾಗಿದ್ದಂತ ರಮೇಶ್ ಜಾರಕಿಹೊಳಿ ಆಲ್ಮೋಸ್ಟ್ 15 ನಿಮಿಷ ಮುಂಚೆನೆ ಆಡುಗೋಡಿಯ ಟೆಕ್ನಿಕಲ್ ಸೆಲ್ ಗೆ ಬಂದಿದ್ದಾರೆ ವಿಚಾರಣೆ ಈಗಾಗಲೇ ಆರಂಭ ಆಗಿದೆ ಮಾಜಿ ಶಾಸಕ ನಾಗರಾಜ್ ವಕೀಲರ ಜೊತೆ ಆಗಮಿಸಿದ್ದಾರೆ ಜಾರಕಿಹೊಳಿ ಜೊತೆ ಬಂದಿದ್ದಾರೆ ಅವರ ಆಪ್ತ ನಾಗರಾಜ್ ಹಾಗೇನೇ ವಕೀಲರು ಕೂಡ ಆಗಮಿಸಿದ್ದಾರೆ ಮಲ್ಲೇಶ್ವರಂ ನಿವಾಸದಿಂದ ನೇರವಾಗಿ ವಿಚಾರಣೆಗೆ ಹಾಜರಾಗಿದ್ದಾರೆ ಡಿಸಿಪಿ ಅನುಚೇತ್ ಅವರ ನೇತೃತ್ವದಲ್ಲಿ ರಮೇಶ್ ಜಾರಕಿಹೊಳಿ ಅವರ ವಿಚಾರಣೆಯನ್ನು ನಡೆಸಲಾಗ್ತಾ ಇದ್ದು ಇನ್ನೊಂದು ಕಡೆ ಇವತ್ತೇ ಈ ಒಂದು ಸಿಡಿ ಕೇಸ್ ಗೆ ಮೇಜರ್ ಟ್ವಿಸ್ಟ್ ಸಿಗುತ್ತಾ ಅನ್ನುವ ಪ್ರಶ್ನೆ ಕೂಡ ಇಲ್ಲಿ ಇದೆ ಯಾಕಂದ್ರೆ 26 ದಿನಗಳ ಬಳಿಕ ಸಿಡಿ ಲೇಡಿ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರಾಗುವ ಸಾಧ್ಯತೆ ಕೂಡ ಇದೆ ಸಂಜೆಯ ಒಳಗೆ ಜಡ್ಜ್ ಮುಂದೆ ಇವತ್ತೇ ಹಾಜರಾಗುವ ಸಾಧ್ಯತೆ ಇದ್ದು ಈಗಾಗಲೇ ಆಕೆ ಪತ್ರವನ್ನು ಕೂಡ ಬರೆದಿದ್ದಾಳೆ ಇಮೇಲ್ ಅನ್ನು ಕೂಡ ಮಾಡಿದ್ದಾಳೆ ನಾನು ನ್ಯಾಯಾಧೀಶರ ಮುಂದೆ ಹಾಜರಾಗ್ತೀನಿ ಅನ್ನುವಂತ ವಿಚಾರವನ್ನ ಹೇಳ್ಕೊಂಡಿದ್ದಾಳೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ರಮೇಶ್ ಜಾರಕಿಹೊಳಿ ಅವರಿಗೆ ವಿಚಾರಣೆಗೆ ಅಂತ ಹೇಳಿ ನೋಟಿಸ್ ಅನ್ನು ಕೊಟ್ಟ ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ಈಗಾಗಲೇ ವಿಚಾರಣೆಗೆ ಆಗಮಿಸಿದ್ದಾರೆ ಪ್ರಮುಖವಾಗಿ ಯುವತಿಯ ದೂರಿನ ಮೇರೆಗೆ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ಆಡುಗೋಡಿಯ ಟೆಕ್ನಿಕಲ್ ಸೆಲ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ಗಂಗಾಧರ್ ವಾಗಟ 10 ಗಂಟೆಗೆ ವಿಚಾರಣೆಗೆ ಬರಬೇಕು ಅಂತ ಹೇಳಿ ನೋಟಿಸ್ ಅನ್ನು ನೀಡಲಾಗಿತ್ತು ರಮೇಶ್ ಜಾರಕಿಹೊಳಿ ಅವರಿಗೆ ಸೋ ಎಷ್ಟು ಗಂಟೆಗೆ ಬಂದ್ರು ವಿಚಾರಣೆ ಆರಂಭ ಆಗಿದ್ಯಾ ಯಾರ್ಯಾರು ಆಗಮಿಸಿದ್ದಾರೆ ಅವರ ಜೊತೆಗೆ ಎಸ್ ನವಿತಾ ಜೈನ್ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಯುವತಿ ಪರವಾಗಿ ಏನು ವಕೀಲರು ಒಂದು ದೂರನ್ನ ಕೊಟ್ಟಿದ್ರು ಆ ಯುವತಿಯ ದೂರಿನ ಸಂಬಂಧಪಟ್ಟಂತೆ ಇವಾಗ ರಮೇಶ್ ಜಾರಕಿಹೊಳಿಗೆ ನಿನ್ನೆ ಒಂದು ನೋಟಿಸ್ ಅನ್ನು ಜಾರಿ ಮಾಡಲಾಗಿತ್ತು ಟೆಕ್ನಿಕಲ್ ಸೆಲ್ ಗೆ 10 ಗಂಟೆಗೆ ವಿಚಾರಣೆ ಬರಬೇಕು ಅಂತ ಹೇಳಿ ಆದ್ರೆ 15 ನಿಮಿಷದ ಮುಂಚಿತವಾಗಿ ಈಗ ಟೆಕ್ನಿಕಲ್ ಸೆಲ್ ಗೆ ರಮೇಶ್ ಜಾರಕಿಹೊಳಿ ಪರ ವಕೀಲರು ಮತ್ತೆ ಅದರ ಜೊತೆ ಅವರ ಆಪ್ತರಾಗಿರುವಂತ ನಾಗರಾಜ್ ಮಾಜಿ ಶಾಸಕ ನಾಗರಾಜ್ ಕೂಡ ಈಗ ಆಡುಗೋಡಿಯ ಟೆಕ್ನಿಕಲ್ ಸೆಲ್ ಗೆ ಬಂದಿದ್ದಾರೆ ಸದ್ಯ ಇದರ ಬೆನ್ನಲ್ಲೇ ಈಗ ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಮಾರುತಿ ಅವರು ಎಲ್ಲಿ ನೋಟಿಸ್ ಅನ್ನ ಕೊಟ್ಟಿದ್ರು ಆ ನೋಟಿಸ್ ಕೂಡ ಸಂಬಂಧಪಟ್ಟಂತೆ ಈಗ ಅವರ ಇನ್ಸ್ಪೆಕ್ಟರ್ ಸಹ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಏನು ಯುವತಿ ಗಂಭೀರ ಆರೋಪಗಳನ್ನು ಮಾಡಲಾಗಿದೆ ನನಗೆ ಕೆಲಸ ಕೊಡ್ತೀನಿ ಅಂತ ವಂಚನೆ ಮಾಡಿ ನನ್ನನ್ನು ಲೈಂಗಿಕವಾಗಿ ದುರ್ಬಳಕೆ ಮಾಡಿಕೊಂಡು ನನಗೆ ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಗಂಭೀರವಾದಂತಹ ಆರೋಪವನ್ನು ರಮೇಶ್ ಜಾರಕಿಹೊಳಿ ಮೇಲೆ ಮಾಡಿರುವಂಥದ್ದು ಅದಲ್ಲದೆ ನನಗೆ ಅವರಿಂದ ಭದ್ರತೆ ಇಲ್ಲ ನನಗೆ ಜೀವ ಬೆದರಿಕೆ ಅನ್ನೋದ್ರ ಬಗ್ಗೆ ಕೂಡ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ನಡೆಸಿಕೊಟ್ಟಿದ್ರು 504A ಮತ್ತೆ 3736C ಅಡಿಯಲ್ಲಿ 504 506 ಅಡಿಯಲ್ಲಿ ಅಲ್ಲಿ ಏನು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಒಂದು FIR ದಾಖಲಾಗಿತ್ತು ಇದರ ಬೆನ್ನಲ್ಲೇ ಈಗ ಪ್ರಕರಣದ ಬಗ್ಗೆ ಎಸ್ಐಟಿ ಅಧಿಕಾರಿಗಳ ಬಗ್ಗೆ ಅವರ ವಕೀಲರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಎಸ್ಐಟಿ ಏನು ಕಬ್ಬನ್ ಪಾರ್ಕ್ ಪೊಲೀಸರು ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ ನಮ್ಮ ದೂರಿನ ಬಗ್ಗೆ FIR ಅನ್ನು ದಾಖಲು ಮಾಡಿ ಸುಮ್ಮನೆ ಇದ್ದಾರೆ ಅಂತೇಳಿ ಒಂದು ಆರೋಪವನ್ನ ಮಾಡಿದ್ರು ಇದರ ಬೆನ್ನಲ್ಲೇ ನಿನ್ನೆ ಸಂಜೆ ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ರಮೇಶ್ ಜಾರಕಿಹೊಳಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಈಗ ಇವತ್ತೆ ಮಾಡಿರುವಂತ ಗಂಭೀರ ಆರೋಪಗಳ ವಿಚಾರಧಾರೆ ಇಟ್ಕೊಂಡು ಈಗ ರಮೇಶ್ ಜಾರಕಿಹೊಳಿಯನ್ನ ವಿಚಾರಣೆ ಮಾಡಲಾಗುವಂಥದ್ದು ಪ್ರಮುಖವಾಗಿ ಆಕೆ ಎರಡು ಬಾರಿ ಅಪಾರ್ಟ್ಮೆಂಟ್ಗೆ ಕರೆಸಿಕೊಂಡು ನಮಗೆ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರೆ ಅಂತ ಹೇಳಲಾಗಿದೆ ಆ ಅಪಾರ್ಟ್ಮೆಂಟ್ಗೆ ನಿಮಗೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಆ ಯುವತಿ ಯಾರೆಂದು ಗೊತ್ತೇ ಇಲ್ಲ ಆ ಯುವತಿ ಪರಿಚಯ ಇಲ್ಲ ಈ ಸಿಡಿ ಗ್ಯಾಂಗ್ ಗೊತ್ತಿಲ್ಲ ನನಗೆ ಇದೆಲ್ಲ ಕೂಡ ಈ ಮಾಫಿಂಗ್ ಮಾಡಲಾಗಿರುವಂತಹ ಎಡಿಟಿಂಗ್ ವಿಡಿಯೋ ಅನ್ನೋದ್ರ ಬಗ್ಗೆ ರಮೇಶ್ ಜಾರಕಿಹೊಳಿ ವಿಚಾರಣೆ ವೇಳೆ ಹೇಳಿದ್ರು ಆದ್ರೆ ಯುವತಿ ಈ ರೀತಿ ಗಂಭೀರ ಆರೋಪಗಳು ಮಾಡೋ ಹಿನ್ನೆಲೆಯಲ್ಲಿ ಆ ಯುವತಿಯ ಪರಿಚಯ ಇಲ್ಲ ಅನ್ನೋದ್ರ ಬಗ್ಗೆ ರಮೇಶ್ ಜಾರಕಿಹೊಳಿ ಯಾವ ಹೇಳಿಕೆಯನ್ನ ಕೊಡ್ತಾರೆ ಈ ಒತ್ತು ಮಾಡಿರುವಂತಹ ಆರೋಪಗಳ ಬಗ್ಗೆ ಈ ಸ್ಪಷ್ಟನೆ ಕೊಡುವಂತ ನಿಟ್ಟಿನಲ್ಲಿ ಯಾವ ರೀತಿ ತಯಾರಾಗಿದ್ದಾರೆ ರಮೇಶ್ ಜಾರಕಿಹೊಳಿ ಅದಲ್ಲದೆ ಏನು 11 ಸಾಕ್ಷಿಗಳು ತನ್ನ ಬಳಿ ಇದೆ ಅಂತ ರಮೇಶ್ ಜಾರಕಿಹೊಳಿ ಏನ್ ಹೇಳಿದ್ರು ಆ ಸಾಕ್ಷಿಗಳನ್ನ ಕೊಡ್ತಾರಾ ಈ ಎಲ್ಲಾ ಆಯಾಮದಲ್ಲಿ ಕೂಡ ನೋಡ್ಬೇಕಾಗುತ್ತೆ ಸದ್ಯ ಈಗ ತನಿಖಾಧಿಕಾರಿ ಏನಂತ ಮಾರುತಿ ಅವರು ಈಗ ಬಂದಿದ್ದಾರೆ ಮತ್ತೆ ವಿಚಾರಣೆ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗುತ್ತೆ ಯಾವ ರೀತಿ ರೆಸ್ಪಾನ್ಸ್ ಅನ್ನ ಮಾಡ್ತಾರೆ ಇವತ್ತೆ ಮಾಡಿರುವಂತಹ ಗಂಭೀರ ಆರೋಪಗಳ ವಿಚಾರಣೆ ಸಂಬಂಧಪಟ್ಟ ಏನಾಗುತ್ತೆ ಮತ್ತೆ ಬೆಳವಣಿಗೆ ನೋಡಬೇಕಾಗುತ್ತೆ ಅಥವಾ ಅದಲ್ಲದೆ ಈಗ ಯುವತಿ ಕೂಡ ಮ್ಯಾಜಿಸ್ಟ್ರೇಟ್ ಮುಂದೆ ನಾನು ಹೇಳಿಕೆಯನ್ನ ಕೊಡ್ತೀನಿ ಅಂತ ಹೇಳಿದರೆ ಒಂದು ವೇಳೆ ಆ ಯುವತಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರಾಗಿದ್ದೇ ಆದಲ್ಲಿ ಇಲ್ಲಿ ವಿಚಾರಣೆ ನಡೆಯುವಂತಹ ಸಂದರ್ಭದಲ್ಲೇ ಯುವತಿ ಗಂಭೀರ ಆರೋಪವನ್ನ ಅಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿದ್ರೆ ಬಂಧನವಾಗುವಂತಹ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ ಯಾಕಂದ್ರೆ ಮ್ಯಾಜಿಸ್ಟ್ರೇಟ್ ಮುಂದೆ ಆಕೆ ನನಗೆ ಲೈಂಗಿಕ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ 376 ಅಡಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ 164 ಅಡಿಯಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದೆ ಆದಲ್ಲಿ
ಈ ಕಬ್ಬನ್ ಪಾರ್ಕ್ ಪೊಲೀಸರು ರಮೇಶ್ ಜಾರಕಿಹೊಳಿ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಲೇಬೇಕಾದಂತ ಅನಿವಾರ್ಯತೆ ಇರುವಂತದ್ದು ಕ್ರಮ ಕೈಗೊಳ್ಳಲೇಬೇಕು. ಸದ್ಯ ಈಗ ರಮೇಶ್ ಜಾರಕಿಹೊಳಿ ವಿಚಾರಣೆ ನಡೆಯತಾ ಇದೆ. ಯುವತಿ ಮಾಡಿರುವಂತಹ ಗಂಭೀರ ಆರೋಪಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಸ್ಪಷ್ಟೀಕರಣವನ್ನು ರಮೇಶ್ ಜಾರಕಿಹೊಳಿ ಕೊಡ್ತಾರೆ ಅನ್ನೋ ಕೂಡ ನೋಡಬೇಕಾಗುತ್ತೆ. ಈಗಾಗಲೇ ಎರಡು ಬಾರಿ ಹೇಳಿಕೆಗಳನ್ನು ಕೂಡ ಪಡ್ಕೊಳ್ಳಲಾಗಿತ್ತು ರಮೇಶ್ ಜಾರಕಿಹೊಳಿ ವಿರುದ್ಧ. ಆದ್ರೆ ಈಗಾಗಲೇ ಆ ಒಂದು ಸಿಡಿ ಲೇಡಿ ಸಾಕಷ್ಟು ಗಂಭೀರ ಆರೋಪ ಮಾಡಿರೋದು ಯಾವುದೇ ರೀತಿಯಲ್ಲೂ ಕೂಡ ಒಂದು ತನಿಖೆ ಪ್ರಾಮಾಣಿಕವಾಗಿ ನಡೀತಾ ಇಲ್ಲ ಅಂತ ಅನ್ಸುತ್ತೆ. ಸೊ ಒಂದಷ್ಟು ಸಾಕ್ಷಿಗಳನ್ನ ಇಟ್ಕೊಂಡು, ಯಾಕಂದ್ರೆ ಅವರ ಮೊಬೈಲ್ ಅನ್ನ ಕೂಡ ಎಸ್ ಐ ಟಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ರು. ಸೊ ಈ ಹಿನ್ನೆಲೆಯಲ್ಲಿ ಸಾಕ್ಷಿಗಳನ್ನ ಇಟ್ಕೊಂಡು ವಿಚಾರಣೆ ಮಾಡುವಂತಹ ಸಾಧ್ಯತೆಗಳು ಇದೆಯಾ, ಹಾಗೇನೆ ಮೇಜರ್ ಟ್ವಿಸ್ಟ್ ಸಿಗುವ ಸಾಧ್ಯತೆ ಇದೆಯಾ ಹಾಗಾದ್ರೆ ಇವತ್ತಿನ ಈ ಪ್ರಕರಣದಲ್ಲಿ? ಎಸ್ ನವಿತಾ ಜನ್, ಖಂಡಿತವಾಗಿಯೂ ಕೂಡ ಅಂದ್ರೆ ಈಗ ರಮೇಶ್ ಜಾರಕಿಹೊಳಿ ಅವರು ಹೇಳಿರುವಂತರದು ಏನು ಕೆಲವೊಂದು ಏನು ಆಡಿಯೋಗಳಿದೆ ಅಂತ ಅದನ್ನ ಎವಿಡೆನ್ಸ್ ಮೂಲಕ ಅಧಿಕಾರಿಗಳು ಬಳಸ್ಕೋಬಹುದು. ಆದ್ರೆ ಅದನ್ನೇ ಸಾಕ್ಷ್ಯಾಧಾರವಾಗಿ ತೆಗೆದುಕೊಳ್ಳಕ್ ಆಗಲ್ಲ. ಇದು ಒನ್ ಆಫ್ ದಿ ಪಾರ್ಟ್ ಆಫ್ ಎವಿಡೆನ್ಸ್ ಆಗಿ ಈ ಕೇಸ್ ಅಲ್ಲಿ ತೆಗೆದುಕೊಳ್ತಾರೆ. ಆದ್ರೆ ಇಲ್ಲಿ ಯುವತಿಯ ಹೇಳಿಕೆ ಬಹಳ ಮುಖ್ಯವಾಗುವಂತದ್ದು. ಯುವತಿ ಹೇಳಿಕೆ ಯಾವ ರೀತಿ ಕೊಡ್ತಾರೆ ಅದು ಆ ಯುವತಿ ಹೇಳಿಕೆ ಮೇಲೆ ತನಿಖೆ ಮತ್ತೊಂದು ಮಜಲನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆಗಳಿದಾವೆ. ಇಲ್ಲಿ ಯುವತಿ ಇವತ್ತು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರಾಗಿ ನಾವು ಹೇಳಿಕೆಯನ್ನ ಕೊಡ್ತೀವರ ನಿಟ್ಟಿನಲ್ಲಿ ಹೇಳಿದ್ರು. ಈಗ ಯಾವ ರೀತಿ ಆ ಪ್ರಕರಣವನ್ನು ತೆಗೆದುಕೊಳ್ತೇವೆ ಅಂತ ನೋಡ್ಬೇಕಾಗುತ್ತೆ. ಇಲ್ಲಿ ಇಷ್ಟು ಕಳೆದ ಮೂರು ಬಾರಿ ಎಸ್ ಐ ಟಿ ಅಧಿಕಾರಿಗಳು ರಮೇಶ್ ಜಾರಕಿಹೊಳಿಯನ್ನ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಸರಿಯಾದಂತಹ ಸ್ಪಷ್ಟೀಕರಣವನ್ನ ಕೊಟ್ಟಿರಲಿಲ್ಲ ಎಂದ್ರೆ ಅವರ ಮೊಬೈಲ್ ಅನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಜಪ್ತಿ ಮಾಡಿದ್ರು. ಅನಂತರ ಕಬ್ಬನ್ ಪಾರ್ಕ್ ಅಲ್ಲಿ ವಕೀಲರ ಮೂಲಕ ಇವತ್ತೇ ಒಂದು ದೂರನ್ನ ಕೊಟ್ಟಿದ್ಲು. ಈಗ ಕಬ್ಬನ್ ಪಾರ್ಕ್ ಪೊಲೀಸರು ಇನ್ನೂ ಕೂಡ ಆ ಪ್ರಕರಣ ಎಸ್ ಐ ಟಿಗೆ ಹಸ್ತಾಂತರವಾಗಿಲ್ಲ. ಹೀಗಾಗಿ ತನಿಖಾಧಿಕಾರಿ ಆಗಿರುವಂತಹ ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಮಾರುತಿ ಅವರೇ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಆಡುಗೋಡಿ ಟೆಕ್ನಿಕ್ಸ್ ವಿಚಾರಣೆಗೆ ಬರಬೇಕು ಅಂತ ಹೇಳ. ಸದ್ಯ ಈಗ ಅವರನ್ನ ವಿಚಾರಣೆಯನ್ನ ಮಾಡ್ತಾರೆ. ಆ ಯುವತಿ ಮಾಡುವಂತಹ ಗಂಭೀರ ಆರೋಪಗಳ ಮೇಲೆ ಯಾವ ರೀತಿ ಸ್ಪಷ್ಟೀಕರಣ ಮತ್ತೆ ಸಾಕ್ಷ್ಯಾಧಾರಗಳನ್ನ ಕೊಡ್ತಾರೆ ನೋಡಬೇಕಾಗುತ್ತೆ. ಒಂದು ವೇಳೆ ಇವತ್ತೇ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾದಲ್ಲಿ ಆ ಒಂದು ಕ್ರಮವನ್ನ ಕೋರ್ಟ್ ಯಾವ ರೀತಿ ಆ ಸೂಚನೆಯನ್ನು ಕೊಡುತ್ತೆ ಅನ್ನೋ ನೋಡಬೇಕಾಗುತ್ತೆ. ಒಂದು ವೇಳೆ ಅಲ್ಲಿಯೂ ಕೂಡ ಮ್ಯಾಜಿಸ್ಟ್ರೇಟ್ ಮುಂದೆ ಇವತ್ತೇ ಗಂಭೀರ ಆರೋಪಗಳನ್ನು ಮಾಡಿ ಎವಿಡೆನ್ಸ್ ಕೊಟ್ಟಿದ್ದಾದಲ್ಲಿ 164 ಹೇಳಿಕೆ ಆಧಾರಿತವಾಗಿ ರಮೇಶ್ ಜಾರಕಿಹೊಳಿ ಯುದ್ಧ ಏನು ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ಶಿಸ್ತು ಕ್ರಮ ಕೈಗೊಳ್ಳಬೇಕಾಗುತ್ತೆ. ನವಿತಾ ಜೈನ್, ಗಂಗಾಧರ್ ಭಾಗಟ. ಈಗ ಮೊನ್ನೆ ಕೂಡ ಹೇಳ್ತಾ ಇದ್ರು ರಮೇಶ್ ಜಾರಕಿಹೊಳಿ ಅವರು ಒಂದ್ ಕಡೆ ನಾನು ಮತ್ತೆ ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀನಿ ಅಂತ ಹೇಳಿ. ಆ ಪ್ರಕ್ರಿಯೆ ನಿನ್ನೆ ಕೂಡ ನಡೀಲಿಲ್ಲ, ಮೊನ್ನೆ ನಡೀಲಿಲ್ಲ. ಆದ್ರೆ ಈಗ ಮಾತನಾಡುವಂತಹ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಮೊನ್ನೆ ಹೇಳ್ತಾ ಇದ್ರು ನಾನು ಮೊದಲು ಕೇಸನ್ನ ದಾಖಲಿಸಿದ್ದು ಅಂತ ಹೇಳಿ, ಅದರ ಬಗ್ಗೆ ತನಿಖೆ ಆಗ್ಬೇಕು ಅಂತ ಹೇಳಿ. ಸೊ ಈಗ ಒಂದ್ ಕಡೆ ಯುವತಿ ಮಾಡಿರುವಂತಹ ಆರೋಪ, ಇನ್ನೊಂದ್ ಕಡೆ ಇವರು ಕೊಟ್ಟಿರುವಂತಹ ದೂರು, ಎರಡರಲ್ಲೂ ಕೂಡ ಈಗ ತನಿಖೆ ಆಗುವಂತಹ ಸಾಧ್ಯತೆ ಇದೆಯಾ, ಅಥವಾ ಕೇವಲ ಯುವತಿ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಮಾತ್ರ ಈಗ ತನಿಖೆ ಆಗ್ತಾ ಇರೋದು? ಎಸ್ ನವಿತಾ ಜನ್, ಅಂದ್ರೆ ಪ್ರಮುಖವಾಗಿ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಮೊದಲು ದೂರು ಕೊಟ್ಟಿದ್ದು 12 ತಾರೀಕು ದೂರು ಕೊಟ್ಟಿದ್ದು ರಮೇಶ್ ಜಾರಕಿಹೊಳಿ ನನ್ನನ್ನ ಬ್ಲಾಕ್ ಮೇಲ್ ಮಾಡಲಾಗ್ತಾ ಇದೆ, ಇದೆಲ್ಲ ಕೂಡ ಷಡ್ಯಂತ್ರ, ರಾಜಕೀಯವಾಗಿ ನನ್ನನ್ನು ಮುಗಿಸಲು ಸಂಚು ರೂಪಿಸಿ ಈ ರೀತಿಯ ಒಂದು ಷಡ್ಯಂತ್ರವನ್ನು ಮಾಡಲಾಗಿದೆ ಅಂತೇಳಿ, ಯಾರು ನನ್ನ ರೀತಿ ಸಂಚು ರೂಪಿಸಿದ ಅವರ ವಿರುದ್ಧ ಕ್ರಮ ಕೈಗೊಳ್ಬೇಕು ಅಂತೇಳಿ ಮೊದಲು ಆ ದೂರನ್ನ ಕೊಟ್ಟಿದ್ದು. ಇದೆಲ್ಲ ಎಡಿಟಿಂಗ್ ಮಾಡಿರುವಂತ ಬಗ್ಗೆ ಸದಾಶಿವನಗರದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದು ರಮೇಶ್ ಜಾರಕಿಹೊಳಿ. ಈ ಒಳ್ಳೆ ಬೆಳವಣಿಗೆಗಳ ಬಳಿಕ ಆ ಯುವತಿ ಲೈಂಗಿಕವಾಗಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತೇಳಿ ಒಂದು ಆರೋಪ, ಗಂಭೀರವಾದಂತಹ ಆರೋಪವನ್ನ ಮಾಡಿ ಆ ಯುವತಿ ಕಬ್ಬನ್ ಪಾರ್ಕ್ ಅಲ್ಲೇ ಕೊಟ್ಟಿರುವಂತದ್ದು. ಹೀಗಾಗಿ ಇಬ್ಬರ ಹೇಳಿಕೆಗಳನ್ನ ಸಾಮ್ಯತೆಯನ್ನು ಮಾಡಬೇಕಾಗುತ್ತೆ, ದೂರನ್ನ ಪರಿಶೀಲನೆ ಮಾಡಬೇಕಾಗುತ್ತೆ. ಯಾರ ವಿರುದ್ಧವಾಗ್ಲಿ ಏಕಾಏಕಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಕ್ಕಾಗೋದಿಲ್ಲ. ಹೀಗಾಗಿ ಮೊದಲು ಆ ಯುವತಿಯೇ ಬಂದು ಹೇಳಿಕೆಯನ್ನ ಕೊಡ್ಲಿ ಅನ್ನೋ ನಿಟ್ಟಿನಲ್ಲಿ ಕಬ್ಬನ್ ಪಾರ್ಕ್ ಪೊಲೀಸರು ಏನು ಅವರಿಗೆ ಒಂದು ಎರಡು ಬಾರಿ ನೋಟಿಸ್ ಅನ್ನ ಜಾರಿ ಮಾಡಿದ್ರು ವಿಚಾರಣೆಗೆ ಬರಬೇಕು ಅಂತ ಹೇಳಿ. ಆದ್ರೆ ಆ ಯುವತಿ ವಿಚಾರಣೆಗೆ ಬರಲಿಲ್ಲ ಮತ್ತೆ ಹೇಳಿಕೆಯನ್ನು ಕೊಡಲಿಲ್ಲ. ಆದ್ರೆ ಐದರ ಬಾರಿ ವಿಡಿಯೋವನ್ನ ಬಿಟ್ಟಂತಹ ಸಂದರ್ಭದಲ್ಲಿ ಆ ಯುವತಿ ಎಸ್ ಐ ಟಿ ಅಧಿಕಾರಿಗಳ ಮೇಲೆ ನಮಗೆ ನಂಬಿಕೆ ಇಲ್ಲ, ವಿಶ್ವಾಸವಿಲ್ಲ. ಎಸ್ ಐ ಟಿ ಒನ್ ವೇಯಲ್ಲಿ ತನಿಖೆಯನ್ನ ಮಾಡ್ತಾ ಇದೆ, ಸಂತ್ರಸ್ತೆಯಾದ ನನ್ನ ಮತ್ತೆ ನನ್ನ ಕುಟುಂಬಸ್ಥರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಹೊರತು ಆರೋಪ ಮಾಡಿರುವಂತಹ ವ್ಯಕ್ತಿ ಪ್ರಭಾವಿಯಾಗಿದ್ದು ಅವರನ್ನ ವಿಚಾರಣೆ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಐದನೇ ವಿಡಿಯೋನ ಬಿಡಲಾಗಿತ್ತು. ಇದರ ಬೆನ್ನಲ್ಲೇ ಇವತ್ತೊಂದನೇ ಸಂಜೆ ಸಿಜೆಗೆ ಬರೆದಿದ್ದಾರೆ ಒಂದು ಪತ್ರ ಕೂಡ ಈಗ ವೈರಲ್ ಆಗಿದೆ. ಆ ಯುವತಿ ಗಂಭೀರ ಆರೋಪವನ್ನ ಮಾಡಿರುವಂತಹ ಒಂದು ಪತ್ರ ಸಿಜೆಗೆ ಬರೆದಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಆ ಒಂದು ಪತ್ರ ಈಗ ಸಿಜೆಗೆ ತಲುಪಿದೆ ಅಲ್ವ ಅನ್ನೋ ಬಗ್ಗೆ ಗೊತ್ತಿ, ಇನ್ನೂ ಕೂಡ ಖಚಿತ ಮಾಹಿತಿ ಸಿಕ್ಕಿಲ್ಲ. ಆ ಪತ್ರದಲ್ಲೇ ಕೂಡ ಗಂಭೀರ ಆರೋಪಗಳನ್ನ ಮಾಡಲಾಗಿದೆ, ಆ ಯುವತಿಯ ಸಹಿ ಕೂಡ ಅದರಲ್ಲಿ ಇದೆ. ಆದ್ರೆ ಆ ಯುವತಿಯ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಖಚಿತ ಸಿಕ್ಕಿಲ್ಲ. ಆ ಪತ್ರ ಈಗ ವೈರಲ್ ಆಗಿದೆ. ಈ ಒಂದು ಬೆಳವಣಿಗೆಗಳ ಮಧ್ಯೆಯಲ್ಲೇ ಇವತ್ತು 10 ಗಂಟೆಗೆ ಈಗ ರಮೇಶ್ ಜಾರಕಿಹೊಳಿ ಕೂಡ ಈಗ ವಿಚಾರಣೆಗೆ ಬಂದಿದ್ದಾರೆ. ಇನ್ನ ವಿಚಾರಣೆ ಇನ್ನು ಕೆಲವೇ ಕ್ಷಣದಲ್ಲಿ ಕೂಡ ಪ್ರಾರಂಭವಾಗುತ್ತೆ. ನಂತರ ಆ ಯುವತಿ ಮಾಡಿರುವಂತಹ ಗಂಭೀರ ಆರೋಪಗಳಿಗೆ ಯಾವ ರೀತಿ ಸ್ಪಷ್ಟೀಕರಣವನ್ನ ಸಾಕ್ಷಿಗಳನ್ನ ರಮೇಶ್ ಜಾರಕಿಹೊಳಿ ಕೊಡ್ತಾ ನೋಡಬೇಕು. ನವಿತಾ ಜೈನ್, ಥ್ಯಾಂಕ್ ಯು. ಗಂಗಾಧರ್ ವಾಗಟ್ಟ ಡೀಟೇಲ್ಸ್.